ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರಿಗೂ ಬಂದಿರೋಕ್ಕೆ ತುಂಬ ಖುಷಿ ಆಗುತ್ತೆ ಈ ಸತಿ ಡಿಸೈಡ್ ಮಾಡಿದ್ರಿ ಬರ್ಡೇನ ಮನೆ ತಾನೆ ಮಾಡಿಕೊಂಡು ನಮ್ಮ ಟೀಸನ್ನು ಮನೆ ಮುಂದೆನೆ ನಮ್ಮ ಫ್ಯಾನ್ಸ್ ನಮ್ಮ ಪ್ರೆಸ್ ಮುಂದೆ ರಿಲೀಸ್ ಮಾಡೋಕು ಅಂತ ಯಾಕಂದರೆ ಪ್ರತಿ ಸತಿ ಸಿನಿಮಾ ಮಾಡಿದಾಗ ಏನು ಎಕ್ಸ್ಪೆಕ್ಟ್ ಮಾಡಿದೆ ಪ್ರೀತಿಯಿಂದ ಬಂದು ನನ್ನ ಸಪೋರ್ಟ್ ಮಾಡಿ ನನ್ನ ಬೆಳೆಸ್ತಾ ಇರೋದು ನಮ್ಮ ಪ್ರೆಸ್ ಅವರು ನನ್ನ ಫ್ಯಾನ್ಸು ಸೊ ಇವ್ರ ಮಧ್ಯದಲ್ಲಿ ಇದನ್ನು ರಿಲೀಸ್ ಮಾಡ್ತಾ ಇದೀವಿ ವಿಷ್ಣುಪ್ರಿಯ ಕಮಿಂಗ್ ಟು ವಿಷ್ಣುಪ್ರಿಯ ರಾಣಾ ಪ್ರಮೋಷನ್ ಟೈಮಲ್ಲಿ ಒಂದ್ಸತಿ ಕೇಳಿದ್ರು ವಾಟ್ ಈಸ್ ಯುವರ್ ಫೇವ್ರೇಟ್ ಮೂವಿ ಔಟ್ ಆಫ್ ತ್ರೀ ಅಂತ ನಾನು ಅವತ್ತಿಗೆ ವಿಷ್ಣುಪ್ರಿಯ ಅಂತ ಹೇಳಿದ್ದೆ ಇದರಲ್ಲಿ ತುಂಬ ಡಿಲೇ ಆಗಿದೆ ಅಂದರೆ ಅದು ನಮ್ಮ ಪ್ರೊಡ್ಯೂಸರ್ ಮಂಜು ಸರ್ ಇಂದನೇ ಕಾರಣ ಇದು ಸೊ ದಯವಿಟ್ಟು ಈ ಸಿನಿಮಾನ ಆದಷ್ಟು ಬೇಗ ರಿಲೀಸ್ ಮಾಡಿಕೊಡಿ ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಹೀರೋಗೂ ಅಲ್ಲಿ ಆ್ಯಕ್ಟರ್ಗಳು ಡೈರೆಕ್ಟರ್ಗೂ ಒಂದು ನಂಬಿಕೆ ಇರುತ್ತೆ ಈ ಸಿನಿಮಾದಿಂದ ನನಗೇನೋ ಆಗುತ್ತೆ ಅಂತ ನನಗೆ ಪ್ರತಿ ಸಿನಿಮಾ ಮಾಡಿದಾಗ ಈ ಸಿನಿಮಾದಲ್ಲಿ ನನ್ನ ಸ್ಟಂಟ್ಸ್ ಇಷ್ಟಪಡ್ತಾರೆ ಡ್ಯಾನ್ಸ್ ಇಷ್ಟಪಡ್ತಾರೆ ಅಂತ ನನ್ನ ಮೇಲೆ ನನಗೊಂದು ನಂಬಿಕೆ ಇತ್ತು ಏನೋ ಒಂದು ಮಾಡಿದ ಕೆಲಸ ಇಷ್ಟಪಡ್ತಾರೆ ಅದಕ್ಕೊಂದು ಅಪ್ರಿಸಿಯೇಷನ್ ಇರೋದಂತ ಬಟ್ ಆಸ್ ಎ ಓವರ್ ಆಲ್ ಸಿನಿಮಾ ಆಗಿ ಖಂಡಿತವಾಗೂ ಈ ಸಿನಿಮಾ ನಿಂತೆ ನಿಂತೈತೆ ಈ ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಒಂದು ಸಿನಿಮಾ ಅಂದರೆ ವಿಷ್ಣುಪ್ರಿಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತಿನ ದಿವಸ ಎಲ್ಲರೂ ಎಷ್ಟೊಂದು ಜನ ಹೇಳ್ತಾರೆ ಜಾಸ್ತಿ ಅಟ್ಯಾಕಿಂಗು ಆ್ಯಕ್ಷನ್ ಜಾಸ್ತಿ ಹೋಗ್ತಾರೆ ಅಂತ ಸೊ ಲವ್ ಫ್ಯಾಮಿಲಿ ನೋಡೋಂಥ ಸಿನಿಮಾಗಳು ಸ್ವಲ್ಪ ಕಡಿಮೆ ಆಗಿದೆ ಅಂತ ಸೊ ವಿ ಗೋಣ ಬ್ರಿಂಗ್ ಬ್ಯಾಕ್ ದಟ್ ಲವ್ ಎರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ವಿಷ್ಣುಪ್ರಿಯ ಇಸ್ ಗೋಣ ಬಿ ವೆರಿ ಗುಡ್ ಫೀಲ್ ಸಿನಿಮಾ ನೀವೆಲ್ಲರೂ ಖಂಡಿತವಾಗಿ ಇಷ್ಟಪಡ್ತಾರೆ ಏನು ಕಾಂಟೆಂಟ್ ಓರಿಯೆಂಟೆಡ್ ಮೂವಿ ಬೇಕು ಕಾಂಟೆಂಟ್ ಬೇಕು ಬೇರೆ ಥರ ಬೇಕು ಅಂತ ಹೇಳ್ತೀರೋ ಅದನ್ನ ಇಲ್ಲಿ ಕ್ರಿಯೇಟ್ ಮಾಡಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಒಳ್ಳೇದಾಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ